Hi friends, welcome back to my YouTube channel. Now, Matiana, Hariharake Urti TV. Ukudaga trainda, Hariharake Bussel Loktai TV. Alinda Mate, Atoli, Hariharish Paradis Taneke Ok TV. Ivaga Sumaru, Muru, Nala Kante Aki difference. Tumbane Bislo and Rubislo, Fullo Tage Tage. ಅದಕ್ಕೆ ತಡ್ಕೊಳ್ಳೋಕೆ ಆಗದೇನೇ ಅಲ್ಲೊಂದೇ ಜ್ಯೂಸ್ ಅಂಗಡಿ ಇತ್ತು ಜ್ಯೂಸ್ ಕುಡ್ಕೋ ಅಂತ ಕೂತಿದ್ದೀವಿ ನಂದು ಪೈನಾಪಲ್ ಜ್ಯೂಸು ನನ್ನ ತಂಗಿದು ಆರೆಂಜ್ ಮಕ್ಕಳದೆಲ್ಲ ಆಪಲ್ ಜ್ಯೂಸ್ ಜ್ಯೂಸ್ ಕುಡಿದ್ಬಿಟ್ಟು ನಂತರ ಆಟೋಲಿ ಹೊರಡ್ತೀವಿ ನಾವು ನಿಮ್ದೆಲ್ಲ ಊಟ ಆಯ್ತಾ ಮಧ್ಯಾಹ್ನದ್ದು ನೋಡಿ ಮತ್ತೆ ಹೊರಡ್ತಾ ಇದ್ದೀವಿ ಊಟ ಎಲ್ಲ ಮಾಡಿಲ್ಲ ಇನ್ನೂ ಅಲ್ಲೇ ಹೋಗಿ ಊಟ ಮಾಡ್ಕೊಳ್ತೀವಿ ಆಟೋಲಿ ಹೋಗ್ತಾ ಇದ್ದೀವಿ ಇವಾಗ ಓಕೆ ಈ ವಿಡಿಯೋ ಹೀಗೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅವ್ರ ಮುಂದೆಗಡೆ ಕೂತ್ಕೊಂಡಿದ್ದಾರೆ ಒಂದೇ ಆಟೋಲಿ ಹೋಗ್ತಾ ಇದ್ದೀವಿ ಎಲ್ಲರೂ ತುಂಬ ದೂರ ಏನಿಲ್ವಂತೆ ಹರಿಹರದಿಂದ ಹರಿಹರೇಶ್ವರ ದೇವಸ್ಥಾನ ಒಂದು 2 ಕಿಲೋಮೀಟರ್ ಆಗುತ್ತೆ ನೋಡಿ ಆಚೆಗಡೆ ಚಪ್ಪಲಿ ಪಾರ್ಕಿಂಗ್ ಇದೆ ಸ್ಲಿಪ್ಪರ್ಸು ಅಲ್ಲೇ ಬಿಟ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಕಲ್ಲಲ್ಲೇ ಕಿತ್ತಿರೋದು ತುಂಬಾ ಅದ್ಭುತ ಕಲ್ಲಿನ ದೇವಸ್ಥಾನ ನೋಡೋಕ್ಕೆ ಇದು ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ದೇವ್ರ ಬಗ್ಗೆ ಬರ್ತಿರೋಂಥ ಬೋರ್ಡ್ ಇದೆ ಆಚೆಗಡೆ ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಾಲಯ ಬಂದ್ಬಿಟ್ಟು ತುಂಗಭದ್ರಾ ನದಿಯ ಬಲದಂಡೆಯಲ್ಲಿದೆ ಫ್ರೆಂಡ್ಸ್ ಬಲಗಡೆಯಲ್ಲಿದೆ ಫ್ರೆಂಡ್ಸ್ ಇದು ದೇವಸ್ಥಾನ ಇದೇ ನೀರೇನೆ ಉಕ್ಕುಡುಗಾತ್ರೆಯಲ್ಲಿ ಹರಿತಾ ಇರೋದಂತೆ ತುಂಗಭದ್ರಾ ನದಿ ಅಲ್ಲಿಂದನೂ ಇಲ್ಲಿ ತನಕನೂ ಅದೇ ತುಂಗಭದ್ರಾ ನೀರೇ ಇದೆ ತುಂಗಭದ್ರಾ ನದಿನೇ ಇದೆ ಎಷ್ಟು ದೊಡ್ಡ ನದಿ ಇರ್ಬೋದು ಒಳಗಡೆ ನೋಡಿ ಕಲ್ಲು ಕಂಬ ಎಲ್ಲ ಎಷ್ಟು ಸುಂದರವಾಗಿದೆ ಅಂದರೆ ಅಲ್ಲಿ ಹೋಗಿ ನೋಡಿದರೆ ಮಾತ್ರನೇ ಅದೆಲ್ಲ ಅನುಭವಿಸೋಕ್ಕೆ ಸಾಧ್ಯ ಅನ್ಬೋದು ನಾವು ಫಸ್ಟ್ ಟೈಮ್ ಇಲ್ಲಿ ಹೋಗಿರೋದು ತುಂಬಾ ಇಷ್ಟ ಆಯಿತು ಮಾತ್ರ ಇದ್ರು ಈ ದೇವಸ್ಥಾನದ ಹಿಂದೆಗಡೆ ಹೋದರೆ ತುಂಗಭದ್ರಾ ನದಿ ಹರಿತಾ ಇದೆ ಚೆನ್ನಾಗಿದೆ ಅದು ಮಾತ್ರ ಹಸಿರು ಸುತ್ತನೂ ಹಸಿರು ಮಧ್ಯ ನೀರು ಮೇಲೆ ಆಕಾಶ ನೋಡೋಕ್ಕೇ ಒಂದೆರಡು ಕಣ್ಣು ಸಾಲದು ಇನ್ನು ದೇವಸ್ಥಾನ ಓಪನ್ ಆಗಿಲ್ಲ ಫ್ರೆಂಡ್ಸ್ 5 ಗಂಟೆಗೆ ಓಪನ್ ಆಗುತ್ತಂತೆ ಸಂಜೆ 5-8:30 ಅನಿಸುತ್ತೆ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನಾವು ಅಲ್ಲಿ ತನಕ ವೆಯ್ಟ್ ಮಾಡಿ ಸುತ್ತಾನೂ ಎಲ್ಲನೂ ಪ್ಲೇಸ್ ಎಲ್ಲ ನೋಡ್ಕೊಂಡು ಬಂದು 5 ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಅಲ್ಲೇ ಒಂದು ನೀರಿನ ಟ್ಯಾಂಕ್ ಇದೆ ಅಲ್ಲೇ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ 5-8:30 ಅಂತ ಹಾಕಿದ್ದಾರೆ ಸಂಜೆ ಬೆಳಗ್ಗೆ 7-12:30 ತನಕ ಇರುತ್ತೆ ನಾವು ಅಲ್ಲಿ ತನಕ ವೆಯ್ಟ್ ಮಾಡಿ ಆಮೇಲೆ ಸಂಜೆ ಪೂಜೆ ಮುಗಿಸ್ಕೊಂಡು ಹೊರಡೋದು ಫ್ರೆಂಡ್ಸ್ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಹೇಗೆ ಚೆನ್ನಾಗಿದೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಕಲ್ಲಿಂದು ದೇವಸ್ಥಾನ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ಕಲ್ಲಲ್ಲಿ ಕಿತ್ತಿರೋದು ಈ ಸಿಮೆಂಟಲ್ಲಿ ಕಟ್ಟಿರ್ತಾರಲ್ವ ಗೋಡೆ ಅದಕ್ಕಿನ್ನ ಏನೋ ಒಂಥರ 10 ಪಟ್ಟು 100 ಪಟ್ಟು ಚೆನ್ನಾಗಿರುತ್ತೆ ಕಲ್ಲಲ್ಲಿ ಕಿತ್ತಿರೋ ದೇವಸ್ಥಾನ ನಮ್ಮನಂದು ನೋಡಿ ಅಲ್ಲಿ ಹೋಗ್ತಾ ಇರೋದು ಸಂಧಿಲಿ ನಾನು ಓದೆ ಅಂತ ಅವನು ಬರ್ತಾ ಇದ್ದಾನೆ ಹಿಂದೆಗಡೆ ಇದ್ರೊಳಗಡೆ ಫ್ರೆಂಡ್ಸ್ ದೇವ್ರು ಕೂರಿಸಿದಾರಲ್ಲ ಅದರದ್ದು ಬಲಗಡೆ ಕಾಣುತ್ತೆ ಮುಖ
ಹತ್ರದಿಂದ ಕಾಣುತ್ತೆ ಅಷ್ಟೇನೇ, ಮತ್ತೆ ಅಲ್ಲೇನಿಲ್ಲ. ನಮ್ಮನೆಯವ್ರು ಇನ್ನೂ ಬಂದಿಲ್ಲ, ನೀರು ಖಾಲಿಯಾಗಿತ್ತು, ನೀರು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಇಲ್ಲೇ ನಾವು ಊಟ ತೊಗೊಂಡು ಬಂದಿದ್ವಲ್ಲ, ಇಲ್ಲೇ ಊಟ ಮಾಡ್ಕೊಳ್ತೀವಿ ನಾವು ಮಧ್ಯಾಹ್ನದ್ದು. ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಚಪಾತಿ ಗೊಜ್ಜು ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ, ಅದನ್ನೇ ತಿನ್ಕೊಳ್ತೀವಿ. ಮಕ್ಕಳು ಚಪಾತಿನೇ ತಿಂತಾ ಇದ್ದಾರೆ ಇಷ್ಟಪಟ್ಟು. ಬೋರ್ ನೀರು ಫ್ರೆಂಡ್ಸ್ ತುಂಬಾ ಸ್ವೀಟು, ತುಂಬಾ ಕೋಲ್ಡ್, ತುಂಬಾ ಚೆನ್ನಾಗಿತ್ತು ನೀರುನು. ಅದನ್ನೇ ಕುಡ್ಕೊಂಡು ನಿಂತಿದ್ದಾನೆ ನಮ್ಮ ವಿಶಾಲ. ಇನ್ನು ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಇದೆಲ್ಲ ನೋಡ್ತಾ ಇದ್ವಿ, ಇದೆಲ್ಲ ದೇವಸ್ಥಾನದ ಸುತ್ತಮುತ್ತ ವಾತಾವರಣ, ಆವರಣ ಎಲ್ಲ ಚೆನ್ನಾಗಿದೆ ಮಾತ್ರ ತುಂಬ. ವೈಸಳ ಎರಡನೇ ನರಸಿಂಹ ಸೇನಾ ದಂಡನಾಯಕನಾದಾಗ ಪೋಳ್ವನ್ನು ಕ್ರಿಸ್ತ ಶಕ 1224 ನಿರ್ಮಿಸಿರೋದಂತೆ ಫ್ರೆಂಡ್ಸ್ ಇದನ್ನು. ಶಿವ ಇದೆ, ಶಿವನ ಮುಂದೆ ನಂದಿ ಇದೆ. ಹಾಗೆ ಇಲ್ಲೆಲ್ಲ ಉಚ್ಚಂಗಿಯ ಪಾಂಡ್ಯರು ಮತ್ತು ವಿಜಯನಗರದ ಅರಸರು ನೀಡಿದ ದಾನಗಳ ಬಗ್ಗೆ ದೇವಾಲಯದ ಆವರಣದಲ್ಲಿ ಇದೆಲ್ಲ ಉಲ್ಲೇಖಿಸಿರೋದಂತೆ. ಇದೆಲ್ಲ ಕೆತ್ತನೆ ಮಾಡಿರೋದೆಲ್ಲ ಅವ್ರು ದಾನಗಳು ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಕೆತ್ತನೆ ಮಾಡಿದಿರೋದು. ಹಾಗೆ ಅದೆಲ್ಲ ನೋಡಿಕೊಂಡು ನಾವು ಆಚೆ ಕಡೆ ಬರ್ತಾ ಇದ್ದೀವಿ. ಇದು ತುಂಗಭದ್ರಾ ನದಿ ಹರಿತಾ ಇರೋದು ನೋಡಿ, ಸುತ್ತನೂ ಹಸಿರು, ಮಧ್ಯದಲ್ಲಿ ನೀರು, ಮೇಲೆ ನೋಡಿ ಆಕಾಶ ಮಾತ್ರ ಎಷ್ಟು ಮುಸಂಜೆಯಲ್ಲಿ ಕಾಣಿಸ್ತಾ ಇರೋದು. ಇಲ್ಲೇ ಮಾತ್ರ ತುಂಬ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ ನಾವು. ತುಂಬ ಜನ ಮೀನೆಲ್ಲ ಹಿಡಿತಾ ಇದ್ರು, ಮೀನು ಚಿಕ್ಕ ಚಿಕ್ಕ ಮೀನು. ಸಂಜೆ ದೇವಾಲಯದಲ್ಲಿ ಭಜನೆ ಕೂಡ ಮಾಡಿದ್ರು ಒಂದೆರಡು ಅವರು. ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಮೀನ್ ಹಿಡಿತಾ ಇದಾರ? ಹಿಡಿತಾ ಇದಾರಲ್ಲ, ನೀರಲ್ಲಿ ಆಟ ಆಡಕ್ಕೆ ತುಂಬ ಇಷ್ಟ ಆಯ್ತು ಫ್ರೆಂಡ್ಸ್. ಆದ್ರೆ ಪಾಪು ಎತ್ಕೊಂಡು ಅಲ್ಲಿ ನೀರು ಮಣ್ಣೆಲ್ಲ ಜಾರ್ತಾ ಇತ್ತು, ಆಟ ಆಡಕ್ಕೆ ಆಗ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಆಕಾಶ, ಅಲ್ಲೇ ಇದ್ಬಿಡೋಣ ಅನ್ನೋಷ್ಟು ಖುಷಿ ನೀರಲ್ಲೇನೇ. ಬಟ್ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಡೋದು. ಟೈಮ್ ಆಗಿಬಿಡುತ್ತೆ, 9:30 ಟ್ರೈನ್ ಇದೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಚಂತ ಜಾಗ. ಯಾರಿಗೆ ತಾನೇ ಇಷ್ಟ ಆಗಲ್ಲಲ್ವಾ, ಒಂದ್ಸಲ ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ನೋಡಿದ್ರೇ ಆ ಎಕ್ಸ್ಪೀರಿಯೆನ್ಸು ನಮಗೆ ಬರೋದು, ಇಷ್ಟ ಆಗೋದು. ಟ್ರೈನ್ ಬಸ್ ಯಾವುದ್ರಲ್ಲಾದರೂ ಹೋಗ್ಬೋದು, ಹರಿಹರಕ್ಕೆ ಹೋದರೆ ಸಾಕು ಅಲ್ಲಿಂದ
ಯಾರನ್ನ ಕೇಳಿದರೂ ಹೇಳ್ತಾರೆ ಹರಿಹರ ದೇವಸ್ಥಾನ ಹರಿಹರೇಶ್ವರ ಅಂತ ಕೇಳಿದರೆ ಹೇಳ್ತಾರೆ, ಆಟೋಲಿ ಕರ್ಕೊಂಡು ಬರ್ತಾರೆ. ಹಾಗೆ ಸಂಜೆ 5:30 ಆಯಿತು. ನಾವು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಒಳಗಡೆ ಪೂಜೆಗೆ ಬಂದಿದ್ದೀವಿ. ಮಂಗಳಾರತಿ ಕೂಡ ನಡೀತಾ ಇದೆ. ಹಾಗೆ ತೀರ್ಥ ಕೂಡ ತಗೊಳ್ತಾ ಇದ್ದೀವಿ. ಇಲ್ಲೇ ಕುಂಕುಮ ಎಲ್ಲ ಇದೆ, ಕುಂಕುಮ ಹೂವು ಎಲ್ಲ ತಗೊಂಡು ಒಳಗಾಚೆ ಹೋಗ್ತೀವಿ. ಇವಾಗ ನಮ್ಮ ವಿಶ್ವ ನೋಡಿ ಕೆಳಗಡೆ ಸಂಧಿ ಲುಸ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾನೆ ನೋಡಿ. ದೇವರು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನೋಡಿ ಇಲ್ಲಿ ಭಜನೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಜನ. ಒಬ್ಬೊಬ್ಬರೇ ಬಂದು ಕೂತ್ಕೊಳ್ತಾ ಇದ್ದಾರೆ. ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಭಜನೆ ಎಲ್ಲ ಕೇಳಿ ನಾವು ಕೂಡ ಸ್ವಲ್ಪ ಅವ್ರ ಜೊತೆ ಆಡಿ ನಂತರ 8:30 ಹಂಗೆ 7:30-8 ಗಂಟೆ ಹಂಗೆ ಹೊರಡ್ತೀವಿ. 9:30 ಟ್ರೈನ್ ಇದೆ. ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿದೆ. ನೋಡಿ ಎಲ್ಲ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ದೇವಸ್ಥಾನದ ಒಳಗಡೆ. Thank you.
Jaya Ram, 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 J
ವಚನ ಎಲ್ಲ ಮುಗೀತು, ಮುಗ್ದಿಲ್ಲ ಫ್ರೆಂಡ್ಸ್, ಇನ್ನು ನಾವೇ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಟೈಮ್ ಆಗುತ್ತೆ ಅಂತ ಇನ್ನು ನಡೀತಾ ಇದೆ ಭಜನೆ. ಸಂಜೆ ಆಗಿದೆ ಅಲ್ಲ 7:30. ನಾವು ಇಲ್ಲಿಂದ ಮತ್ತೆ ಆಟೋ ಕ್ಯಾಚ್ ಮಾಡಿ ಹೋಗ್ಬೇಕಲ್ಲ, ಅಲ್ಲಿ ಓಲೋ ಕ್ಯಾಬ್ ಆ ಥರ ಎಲ್ಲ ಸಿಗಲ್ಲ. ನೋಡಿ ಸಂಜೆ ವಾತಾವರಣ ಹೇಗಿದೆ, ಆಕಾಶದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅಲ್ಲೇ ನೀರೆಲ್ಲ ಬಾಟ್ಲಿಂಗ್ ನೀರೆಲ್ಲ ಹಾಕ್ಕೊಂಡು ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಬಿಸಿ ಬಿಸಿ ಇಡ್ಲಿ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅಲ್ಲೇ ಹೋಗ್ಬಿಟ್ಟು ಪಾರ್ಸಲ್ ತೊಗೊಂಡೋಗಿ ಅಲ್ಲೇ ತಿನ್ನಿಸ್ಬೇಕಷ್ಟೆ. ಇಲ್ಲೇ ಪಕ್ಕದಲ್ಲೇ ಬಂದರೆ ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಡಬೇಕು. ನಾವೀಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ, ಆಟೋಲ್ಲಿ ಬಂದ್ವಿ. ನಮ್ಮ ಪಾಪು ಅಳ್ತಾ ಇದ್ದಾನೆ ನಿದ್ದೆ, ಅವನಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆಗೆ ಅಳ್ತಾ ಇದ್ದಾನೆ. ಅವರಪ್ಪ ಇಡ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ, ಅವ್ರಿಗೆ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ನಮ್ಮದು ನೈಟ್ ಡಿನ್ನರ್ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡು ಬಂದಿದ್ದರು. ಹಾಗೆ ನಾನು ಚರ್ಮುರಿ ಮಾಡ್ಕೊಂಡು ತೊಗೊಂಡೋಗಿದ್ದೆ, ಅದೇ ನೈಟ್ ಡಿನ್ನರ್ ಆಯಿತು. ಚಪಾತಿ ಕೂಡ ಇನ್ನೂ ಉಳಿದಿತ್ತು ಫ್ರೆಂಡ್ಸ್, ಯಾಕೋ ಊಟ ಮಾಡಂಗೆ ಆಗಲಿಲ್ಲ, ಅದಕ್ಕೆ ಲೈಟಾಗಿ ಡಿನ್ನರ್ ಮಾಡಿಕೊಂಡ್ವಿ. ಊಟ ಮಧ್ಯಾಹ್ನ ಊಟ ಮಾಡಿದ್ದೇನೆ ಲೇಟ್ ಅಲ್ವಾ, ತುಂಬಾ 4 ಗಂಟೆ ಆಗಿತ್ತು, ಅದಕ್ಕೆ ಹಶ್ವಾಗಿರಲಿಲ್ಲ. ಅದಕ್ಕೆ ಲೈಟ್ ಡಿನ್ನರ್ ಮುಗಿಸ್ಕೊಂಡು 9:30 ಟ್ರೈನ್ ಹತ್ತಬೇಕು ಫ್ರೆಂಡ್ಸ್. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಕಂಟಿನ್ಯೂ ಮಾಡಿಲ್ಲ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಮಾರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫೋಟೋಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ.